ನೆಕ್ಸ್ಟ್ ಇಯರಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವ ಮಂತಲ್ಲಿ ಆಗಬಹುದು ನೋಡೋಣ. ಇಲ್ಲಿ 5 ಕಾರ್ಡ್ ಇರ್ತೀನಿ, 5ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಅಥವಾ 5ನ್ನಾದರೂ ಆಯ್ಕೆ ಮಾಡಿ. ಸೊ ನೋಡೋಣ, ಮೊದಲನೇದು, ಎರಡನೇದು, ಮೂರನೇದು. ಸೊ 3 ಕಾರ್ಡ್ ಇದೆ. ಸೊ ಇನ್ನೆರಡು ತಗೊಳ್ಳೋಣ. ಸೊ ಇದು ಕೂಡ ಅದ 4. ಆ್ಯಕ್ಚುಲಿ ನನಗೆ 3 ಕಾರ್ಡೂ ಒಬ್ಬರಿಗೆ ಬಿತ್ತೇನೋ ಅನ್ನಿಸ್ತಾ ಇದೆ. ಮೊದಲನೇದು ಓಕೆ, ಸೊ ಬನ್ನಿ ಈ 5 ಕಾರ್ಡಲ್ಲಿ ನೋಡೋಣ. ಪ್ರಾಬಬ್ಲಿ ವಿಂಟರಲ್ಲಿ ಆಗ್ಬೋದು ಅಂತ ಕೂಡ ಇದೆ. ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು, ಐದನೇದು. ಓಕೆ, ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೆಪ್ಟೆಂಬರ್ ಅಥವಾ ಡಿಸೆಂಬರಲ್ಲಿ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವ್ರಿಗೆ ಈ ವಿತಿನ್ 1 ಮಂತಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಓಕೆ, ವಿತಿನ್ 1 ಮಂತಲ್ಲಿ ಜನವರಿ ಒಳಗೆ ಆಗತ್ತೆ, ಅದೇನಾದರೂ ಮಿಸ್ ಆದರೆ ಸೆಪ್ಟೆಂಬರ್ ಅಥವಾ ಡಿಸೆಂಬರ್ ಒಳಗೆ ಆಗತ್ತೆ. ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಓಕೆ, ನವಂಬರ್ ಅಥವಾ ನವಂಬರ್ ಒಳಗೆ, ನವಂಬರ್ 2ರಿಂದ ನವಂಬರ್ 12ನೇ ತಾರೀಕು ಒಳಗೆ ಆಗುವಂಥ ಸಾಧ್ಯತೆಗಳಿದೆ, ಅಥವಾ ಇನ್ನು 6 ತಿಂಗಳ ಒಳಗೆ ನೀವು ಅಂದ್ಕೊಂಡಿರುವಂಥದ್ದು ಆಗುವಂಥ ಸಾಧ್ಯತೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ಜುಲೈ 2ರಿಂದ ಜುಲೈ 11ನೇ ತಾರೀಕು ಒಳಗೆ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಇನ್ನೊಂದು 3 ತಿಂಗಳೊಳಗೆ ಆಗತ್ತೆ ಅಂತ ಇದೆ. ಇನ್ನೆರಡು ವರ್ಷ ಬೇಕಾಗುತ್ತೆ ಅಂತ ಇಲ್ಲಿ ಇದೆ. ಅದ್ರ ಜೊತೆಗೆ ನೆಕ್ಸ್ಟ್ ಡಿಸೆಂಬರಿಂದ 22ರಿಂದ ಡಿಸೆಂಬರ್ 30ನೇ ತಾರೀಕೊಳಗೆ ಆಗುವಂಥ ಸಾಧ್ಯತೆಗಳು ಇದೆ. ಸೊ 5ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಯಾವಾಗ ಬೇಕಾದರೂ ಆಗಬಹುದು, ಓಕೆ, ಹಾಗೇ ಆಗತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ಲಿ. ಮೇ 21ರಿಂದ ಜೂನ್ 20ರೊಳಗೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ತೀವಿ ಕನ್ನಡ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಮಸ್ತೆ.